ನಾವು ಕ್ರೈಸ್ತ ವ್ಯಕ್ತಿತ್ವದ ವೈಶಿಷ್ಟ್ಯಗಳ ಕುರಿತು ಅದರ ಒಂದನೇ ಭಾಗ ಕಲಿತೆವು. ಅದರಲ್ಲಿ ಕ್ರೈಸ್ತ ಜೀವನ ದರ್ಶನದ ಕುರಿತು ಕ್ರೈಸ್ತ ಜೀವನ ದರ್ಶನದ ಐದು ಪ್ರಮುಖ ಆಯಾಮಗಳನ್ನು ನಾವು ನೋಡಿದೆವು. ಯಾವುದೆಲ್ಲ ಐದು ಆಯಾಮಗಳು? ಒಂದು ದೈವಿಕ ದರ್ಶನ, ಆತ್ಮದರ್ಶನ, ಮಾನವ ದರ್ಶನ, ಲೋಕ ದರ್ಶನ ಹಾಗೂ ಸ್ವರ್ಗ ದರ್ಶನ. ಹೌದು, ಇದರಲ್ಲಿ ನಾವು ಮೂರರ ಕುರಿತು, ಒಂದು ಎರಡು ಮೂರರ ಕುರಿತು ವಿಸ್ತಾರವಾಗಿ ಕಲಿತೆವು. ಇವತ್ತು ನಾವು ನಾಲ್ಕು ಐದು ಹಾಗೂ ಮುಂದಿನ ಪಾಠ ನೋಡೋಣ. ನಾಲ್ಕನೇದು ಯಾವುದು? ಲೋಕ ದರ್ಶನ. ದೇವರು ನಮ್ಮ ಪಿತರು, ಮಾನವರೆಲ್ಲರೂ ನಮ್ಮ ಸಹೋದರರು ಎಂಬ ತಿಳುವಳಿಕೆ ಲೋಕದ ಬಗೆಗಿನ ನಮ್ಮ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರುತ್ತದೆ. ಈ ದರ್ಶನ ನಮಗೆ ಈ ಲೋಕ ಭೌತಿಕ ಭವನದಲ್ಲಿ ಪ್ರಪಂಚ ಮತ್ತು ಪ್ರಕೃತಿಯನ್ನು ಪ್ರೀತಿಸಿ ಪರಸ್ಪರ ಪ್ರೀತಿ ಸಹಕಾರದಿಂದ ಬಾಳುವ ಸಂಸ್ಕೃತಿಯನ್ನು ಲೋಕದರ್ಶನ ನಮಗೆ ನೀಡುತ್ತದೆ. ಇನ್ನು ಐದನೇದಾಗಿ ಸ್ವರ್ಗ ದರ್ಶನ. ಅಂದರೆ ಸ್ವರ್ಗವೇ ನಮ್ಮ ಗುರಿ. ಕ್ರೈಸ್ತ ಜೀವನ ದರ್ಶನವು ಕೇವಲ ಲೌಕಿಕ ಜೀವನಕ್ಕೆ ಮಾತ್ರ ಸೀಮಿತವಲ್ಲ, ಬದಲಾಗಿ ಜೀವನದ ಬಗ್ಗೆ ಸ್ಪಷ್ಟ ಅರಿವನ್ನು ನೀಡುತ್ತದೆ. ಮರಣ ಮಾನವನ ಅಂತ್ಯವಲ್ಲ, ಮರಣದ ಮೂಲಕ ಮಾನವ ಸ್ವರ್ಗವನ್ನು ಸೇರುವುದೇ ಆಗಿದೆ ಎಂದು ಈ ದರ್ಶನ ನಮಗೆ ತಿಳಿಸುತ್ತದೆ. ಏನು ತಿಳಿಸುತ್ತದೆ? ಮರಣ ಅಂತ್ಯವಲ್ಲ ಹಾಗೂ ಮರಣದ ಮೂಲಕ ನಾವು ಸ್ವರ್ಗವನ್ನು ಸೇರುವುದೇ ಆಗಿದೆ ಎಂಬುದನ್ನು ಇದರ ಮೂಲಕ ನಾವು ಕಲಿಯಬಹುದು. ಸಂತ ಪೌಲರು ಹೀಗೆ ಹೇಳುತ್ತಾರೆ, ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ದೇವರಿಂದ ನಿರ್ಮಿತವಾದುದು. ನಿತ್ಯ ಜೀವದ ಕುರಿತಾದ ಅರಿವು ನಮಗೆ ಸ್ವರ್ಗ ಪ್ರವೇಶಿಸಲು ಅನುಕೂಲವಾಗುತ್ತದೆ. ಯಾವುದು? ನಿತ್ಯ ಜೀವದ ಕುರಿತಾದ ಅರಿವು ನಮಗೆ ಸ್ವರ್ಗ ಪ್ರವೇಶಿಸಲು ಅನುಕೂಲವಾಗುತ್ತದೆ. ಜೀವನದ ಪರಮ ಗುರಿ ದೇವರನ್ನು ಸೇರುವುದಾಗಿದೆ ಎಂಬ ದೃಢ ವಿಶ್ವಾಸವಿರುವ ಕ್ರೈಸ್ತನಿಗೆ ಜೀವನದ ಸಮಸ್ಯೆಗಳನ್ನು ಭರವಸೆಯಿಂದ ಎದುರಿಸಲು ಸಾಧ್ಯವಾಗುತ್ತದೆ. ಇನ್ನು ಕ್ರೈಸ್ತ ಜೀವನ ಮನೋಭಾವ. ಭೌತಿಕ ಬಲದಲ್ಲಿ ರೂಪುಗೊಳ್ಳುವ ದರ್ಶನವು ಜೀವನಕ್ಕೆ ಸಹಾಯಕವಾದ ಮನೋಭಾವವಾಗಿ ರೂಪುಗೊಳ್ಳುತ್ತದೆ. ಜೀವನ ದರ್ಶನದ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ರೂಪುಗೊಳ್ಳುವ ಭಾವಗಳೇ ಮನೋಭಾವ. ಏನು? ಜೀವನ ದರ್ಶನದ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ರೂಪುಗೊಳ್ಳುವ ಭಾವಗಳೇ ಮನೋಭಾವ. ಒಬ್ಬ ವ್ಯಕ್ತಿಗೆ ದೇವರಲ್ಲಿ, ಮಾನವರಲ್ಲಿ ಮತ್ತು ಲೋಕದಲ್ಲಿರುವ ನಿಲುವೇ ಇಲ್ಲಿ ಪ್ರಧಾನವಾದುದು. ಹಾಗೆಯೇ ದೇವರು ನಮ್ಮ ಪಿತರು, ಸಕಲ ಮಾನವರೆಲ್ಲರೂ ನಮ್ಮ ಸಹೋದರರು, ಈ ಲೋಕವು ದೇವರು ಮಾನವನಿಗೆ ನೀಡಿದ ವಾಸಸ್ಥಾನವು, ಸ್ವರ್ಗವು ನಮ್ಮ ಅಂತಿಮ ಗುರಿಯು ಎಂಬ ಸಿದ್ಧಾಂತವು ನಮ್ಮ ಮನೋಭಾವಗಳನ್ನು ನಿರ್ಣಯಿಸುತ್ತದೆ. ಹೀಗೆ ಈ ಮನೋಭಾವಕ್ಕೆ ನಾಲ್ಕು ವಿಶೇಷತೆಗಳಿವೆ. ಒಂದನೆಯದಾಗಿ ದೇವಾಶ್ರಯ ಪ್ರಜ್ಞೆ. ಎಂದರೆ ದೇವರನ್ನು ಆಶ್ರಯಿಸಿ ಅವರ ವಚನಗಳಿಗನುಸಾರವಾಗಿ ಬದುಕಲು ಕರೆಯಲ್ಪಟ್ಟವರು ಕ್ರೈಸ್ತರು. ಯಾರು? ಕ್ರೈಸ್ತರು ದೇವರನ್ನು ಆಶ್ರಯಿಸಿ ಅವರ ವಚನಗಳಿಗನುಸಾರವಾಗಿ ಬದುಕಲು ಕರೆಯಲ್ಪಟ್ಟವರು. ಯೇಸು ಹೀಗೆಂದರು, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ಇದು ಯೋಹನ್ನ 14:1 ನಾವು ಓದಬಹುದು. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೂ ದೇವರು ನಮ್ಮನ್ನು ಕೈಬಿಡಲಾರರು ಎಂಬ ಅರಿವು ಪ್ರತಿಯೊಬ್ಬ ಕ್ರೈಸ್ತನಲ್ಲಿಯೂ ಇರಬೇಕು. ಎಲ್ಲದಕ್ಕೂ ದೇವರೇ ತನ್ನ ಆಶ್ರಯ ಎಂಬ ಸತ್ಯದ ತಾತ್ವಿಕ ಜ್ಞಾನವಲ್ಲ, ಬದಲಾಗಿ ಅಂತಹ ಒಂದು ಜೀವನ ಅನುಭವವಿರಬೇಕು. ಸಂತ ಫ್ರಾನ್ಸಿಸ್ ಅಸಿಸಿ ಹೇಳಿದಂತೆ, ನನ್ನ ದೇವರೇ ನನ್ನ ಸರ್ವಸ್ವವೇ ಎಂದು ಹೇಳಲು ಪ್ರತಿಯೊಬ್ಬ ಕ್ರೈಸ್ತನಿಗೂ ಸಾಧ್ಯವಾಗಬೇಕು. ಎರಡನೆಯದು ವಿಶ್ವ ಸಹೋದರತೆಯ ಮನೋಭಾವ. ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ಜನರನ್ನು ಸಹೋದರ ಭಾವದಿಂದ ಕಾಣಲು, ವರ್ತಿಸಲು ನಮಗೆ ಸಾಧ್ಯವಾಗಬೇಕು. ಮತ್ತಾಯ 25:40
ಇಪ್ಪತ್ತೈದನೇ ಅಧ್ಯಾಯ 45ರಲ್ಲಿ ಯೇಸು ಹೀಗೆಂದರು, ಈ ಕಿರಿಯವರಲ್ಲಿ ಒಬ್ಬನಿಗೆ ನೀವು ಸೇವೆ ಮಾಡಿದಾಗ ನನಗೆ ಅದನ್ನು ಮಾಡಿದುದು. ಹಾಗೆಯೇ ಸಂತ ಪೌಲರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಬೇಕೆಂದು ಬೋಧಿಸಿದರು. ಹೇಗೆ ಬೋಧಿಸಿದರು? ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಬೇಕೆಂದು ಸಂತ ಪೌಲರು ಬೋಧಿಸಿದರು. ಇನ್ನು 3, ಒಳಿತಿನ ಮನೋಭಾವ. ಎಲ್ಲ ವಿಚಾರಗಳಲ್ಲಿ ಒಳಿತನ್ನು ಕಾಣಲು, ಒಳಿತನ್ನು ಅಂಗೀಕರಿಸಲು ಮತ್ತು ಗೌರವಿಸಲು ಈ ಮನೋಭಾವ ನಮಗೆ ಸಹಾಯ ಮಾಡುತ್ತದೆ. ಹೇಗೆ? ಒಳಿತನ್ನು ಕಾಣಲು, ಒಳಿತನ್ನು ಅಂಗೀಕರಿಸಲು ಹಾಗೂ ಗೌರವಿಸಲು ಈ ಮನೋಭಾವ ನಮಗೆ ಸಹಾಯ ಮಾಡುತ್ತದೆ. ಆದುದರಿಂದ ಯೇಸುವಿನ ಶಿಷ್ಯರಾದ ನಾವು ಒಳಿತನ್ನು ಮಾಡುವವರು, ಅದನ್ನು ಪ್ರೋತ್ಸಾಹಿಸುವವರು ಆಗಿರಬೇಕು. ಕೆಡುಕನ್ನು ಒಳಿತಿನಿಂದ ಬಗ್ಗುಬಡಿಯಬೇಕು ಎಂದು ಸಂತ ಪೌಲರು ನಮಗೆ ಬೋಧಿಸಿದರು. ಯಾವುದರಿಂದ? ಕೆಡುಕನ್ನು ಒಳಿತಿನಿಂದ ಬಗ್ಗುಬಡಿಯಬೇಕು ಎಂದು ಸಂತ ಪೌಲರು ನಮಗೆ ಬೋಧಿಸಿದರು. ದೈವಿಕ ಚೈತನ್ಯವಿದ್ದವರಿಗೆ ಮಾತ್ರ ಒಳಿತನ್ನು ಕಾಣಲು, ಮಾಡಲು ಹಾಗೂ ಪ್ರೋತ್ಸಾಹಿಸಲು ಸಾಧ್ಯ. ಯಾರಿಗೆ ಸಾಧ್ಯ? ದೈವಿಕ ಚೈತನ್ಯವಿದ್ದವರಿಗೆ ಮಾತ್ರ ಒಳಿತನ್ನು ಕಾಣಲು, ಮಾಡಲು ಹಾಗೂ ಪ್ರೋತ್ಸಾಹಿಸಲು ಸಾಧ್ಯ. 4, ಆಶಾವಾದ. ಮನಃಶಾಸ್ತ್ರಜ್ಞರು ಹೀಗೆ ಹೇಳುತ್ತಾರೆ, ಸಕಾರಾತ್ಮಕ ವಿಚಾರಧಾರೆಗಳಿಂದ ಜೀವನದಲ್ಲಿ ಯಶಸ್ಸು ಗಳಿಸಬಹುದು. ಆದರೆ ಇದೆಲ್ಲದರ ತಳಹದಿ ದೇವರನ್ನು ಪ್ರೀತಿಸುವವರಿಗೆ ಅವರು ಎಲ್ಲವನ್ನೂ ಒಳಿತಾಗಿ ಪರಿವರ್ತಿಸುತ್ತಾರೆ. ಹೇಗೆ? ದೇವರನ್ನು ಪ್ರೀತಿಸುವವರಿಗೆ ಅವರು ಎಲ್ಲವನ್ನು ಒಳಿತಾಗಿ ಪರಿವರ್ತಿಸುತ್ತಾರೆ. ಚಿಂತನೆಗಳಿಂದಲೂ, ಮಾತಿನಿಂದಲೂ, ಕ್ರಿಯೆಗಳಿಂದಲೂ ನಾವು ದೇವರ ಪರವಾಗಿದ್ದರೆ ನಮ್ಮನ್ನು ಪರಾಭವಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಸರಳ ಸತ್ಯ ಕ್ರೈಸ್ತ ಜೀವನದ ಜೀವನಾಡಿ. ಯಾವುದು ಕ್ರೈಸ್ತ ಜೀವನದ ಜೀವನಾಡಿ? ನಾವು ದೇವರ ಪರವಾಗಿದ್ದರೆ ನಮ್ಮನ್ನು ಪರಾಭವಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದೇ ಕ್ರೈಸ್ತ ಜೀವನದ ಜೀವನಾಡಿ. ಇನ್ನು ಕ್ರೈಸ್ತ ಜೀವನ ಶೈಲಿಯ ಕುರಿತು ಕಲಿಯೋಣ. ಮೇಲೆ ಹೇಳಿದಂತಹ ಕ್ರೈಸ್ತ ವ್ಯಕ್ತಿತ್ವದ ವೈಶಿಷ್ಟ್ಯಗಳಿಗೆ ಆಧಾರವಾದ ದರ್ಶನ ಮತ್ತು ಮನೋಭಾವದಿಂದ ಹೊರಹೊಮ್ಮುವ ಜೀವನ ಶೈಲಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮನೋಭಾವಕ್ಕೆ ಅನುಗುಣವಾದ ನಡತೆಯನ್ನು ಜೀವನದಲ್ಲಿ ಪಾಲಿಸಬೇಕು. ಅದು ನಮ್ಮ ಸ್ವಭಾವವಾಗಿ ಮಾರ್ಪಟ್ಟು ಯೇಸುವಿನಲ್ಲಿ ಕೇಂದ್ರೀಕೃತವಾದ ವ್ಯಕ್ತಿತ್ವ ನಮ್ಮದಾಗುವಾಗ ಕೆಲವು ವಿಶೇಷತೆಗಳು ನಮ್ಮಲ್ಲಿ ರೂಪುಗೊಳ್ಳುತ್ತದೆ. ಅದು ಯಾವುದು ನೋಡೋಣ. 1, ದೇವರ ಪ್ರೀತಿ. ಕ್ರೈಸ್ತ ಬದುಕು ದೇವರ ಪ್ರೀತಿಯಲ್ಲಿ ಪ್ರೇರಿತವಾದುದು ಎಂಬುದು ನಾವು ಮರೆಯಬಾರದು. ದೇವರ ಆರಾಧನೆ, ದೇವರ ವಚನದ ಘೋಷಣೆ, ಪ್ರಾರ್ಥನೆ, ಪರೋಪಕಾರಿ ಕಾರ್ಯಗಳು ದೇವರ ಪ್ರೀತಿಯ ಅಭಿವ್ಯಕ್ತಿಗಳು. ಯಾವುದು? ದೇವರ ಆರಾಧನೆ, ದೇವರ ವಚನದ ಘೋಷಣೆ, ಪ್ರಾರ್ಥನೆ, ಪರೋಪಕಾರಿ ಕಾರ್ಯಗಳು ದೇವರ ಪ್ರೀತಿಯ ಅಭಿವ್ಯಕ್ತಿಗಳಾಗಿವೆ. ಎಲ್ಲಕ್ಕಿಂತ ಮೇಲಾಗಿ ದೇವರನ್ನು ಪ್ರೀತಿಸು. ತನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಹಾಗೆಯೇ ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯೊಂದಿಗೂ ಪ್ರೀತಿಸು. ಹೇಗೆ? ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದೊಂದಿಗೂ, ಪೂರ್ಣ ಆತ್ಮದೊಂದಿಗೂ, ಪೂರ್ಣ ಮನಸ್ಸಿನೊಂದಿಗೂ, ಪೂರ್ಣ ಶಕ್ತಿಯೊಂದಿಗೂ ಪ್ರೀತಿಸು. ಹೀಗೆ ದೇವರ ಪ್ರೀತಿ ಇಲ್ಲದೆ ಕ್ರೈಸ್ತ ಜೀವನದಲ್ಲಿ ಬೆಳೆಯಲು ಸಾಧ್ಯವಾ? ಸಾಧ್ಯ ಇಲ್ಲ. ಎರಡನೆಯದಾಗಿ, ಪರ ಪ್ರೀತಿ. ಕ್ರೈಸ್ತ ವ್ಯಕ್ತಿತ್ವದ ಗುರುತು ಪರಪ್ರೀತಿ. ಯೇಸು ಹೀಗೆಂದರು, ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ನಾವು ಇದನ್ನು ಯೋಹನ್ನ 13:35 ಓದಬಹುದು. ಈ ನಿರ್ದೇಶನವನ್ನು ಪಂಥಾಹ್ವಾನವಾಗಿ ಸ್ವೀಕರಿಸಿದವರು ಆದಿಕ್ರೈಸ್ತರು. ಯಾರು? ಆದಿಕ್ರೈಸ್ತರು. 2ನೇ ಶತಮಾನದಲ್ಲಿ ಜೀವಿಸಿದ ವೇದ ಪಂಡಿತರಾದ ತೆರ್ಟುಲಿಯನ್ ಕ್ರೈಸ್ತರ ಕುರಿತು ಹೀಗೆ ದಾಖಲಿಸಿದ್ದಾರೆ.
ನೋಡಿರಿ, ನಾವು ಪರಸ್ಪರ ದ್ವೇಷಿಸುವಾಗ ಅವರು ಇತರರಿಗಾಗಿ ಪ್ರಾಣತ್ಯಾಗ ಮಾಡಲು ತಯಾರಿದ್ದಾರೆ. ಈ ಮಾತು ಆದಿ ಕ್ರೈಸ್ತರ ಕುರಿತು, ಅವರ ಜೀವನ ಮಾದರಿಯ ಕುರಿತು ನಮಗೆ ಅಂದರೆ ಅವರು ಬೋಧಿಸಿದ್ದು. ಹೀಗೆ ಈ ಮಾದರಿ ಅಥವಾ ಆದಿ ಕ್ರೈಸ್ತರ ಈ ಮಾದರಿ ಜೀವನ ನಮಗೂ ಸ್ಫೂರ್ತಿ ನೀಡಬೇಕು. ಮೂರನೆಯದು ಶತ್ರು ಪ್ರೀತಿ. ಕ್ರೈಸ್ತ ಪರಪ್ರೀತಿಯ ಪರಿಪೂರ್ಣತೆ ಶತ್ರುವನ್ನು ಪ್ರೀತಿಸುವಲ್ಲಿ ಅಡಗಿದೆ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಹೇಗೆ? ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಪ್ರಾರ್ಥನೆಯಿಂದಲೂ ತಾಳ್ಮೆಯಿಂದಲೂ ಶತ್ರುವನ್ನು ಗೆಲ್ಲಲು ಸಾಧ್ಯವಾಗಬೇಕು. ಹೇಗೆ ಸಾಧ್ಯವಾಗಬೇಕು? ಪ್ರಾರ್ಥನೆ ಹಾಗೂ ತಾಳ್ಮೆಯಿಂದ ಶತ್ರುವನ್ನು ಗೆಲ್ಲಲು ಸಾಧ್ಯವಾಗಬೇಕು. ನಾಲ್ಕನೆಯದು ಸಹಾಯ ಸನ್ನದ್ಧತೆ, ಅಂದರೆ ಸೇವಾ ತತ್ಪರತೆ. ಪಾಪಿಗಳನ್ನು, ರೋಗಿಗಳನ್ನು, ಬಡವರನ್ನು, ಅನಾಥರನ್ನು ಅಂಗೀಕರಿಸಿ ಅವರಿಗೆ ಸೇವೆ ಮಾಡುವುದು ಕ್ರೈಸ್ತ ಜೀವನದ ವೈಶಿಷ್ಟ್ಯ. ಹೇಗೆ? ಪಾಪಿಗಳನ್ನು, ರೋಗಿಗಳನ್ನು, ಬಡವರನ್ನು, ಅನಾಥರನ್ನು ಅಂಗೀಕರಿಸಿ ಅವರಿಗೆ ಸೇವೆ ಮಾಡುವುದು ಕ್ರೈಸ್ತ ಜೀವನದ ವೈಶಿಷ್ಟ್ಯ. ಮತ್ತಾಯ 25:40 ಹೀಗೆ ಓದಬಹುದು: ಈ ಕಿರಿಯವರಲ್ಲಿ ಒಬ್ಬನಿಗೆ ಮಾಡಿದ ಸೇವೆಯು ನನಗೆ ಸೇವೆ ಮಾಡಿದಂತೆ ಎಂಬ ದೇವರ ವಚನಗಳು ಕ್ರೈಸ್ತ ವಿಶ್ವಾಸಿಗಳ ಸೇವಾ ತತ್ಪರತೆಗೆ ಪ್ರಚೋದನೆಯಾಗಿದೆ. ಯಾವುದೇ ನಿಬಂಧನೆಗಳು ಇಲ್ಲದೆ ಎಲ್ಲರಿಗೂ ಹೃದಯದಲ್ಲಿ ಸ್ಥಾನ ನೀಡಿ ಅಂಗೀಕರಿಸಲು ಮತ್ತು ಗೌರವಿಸಲು ನಮಗೆ ಸಾಧ್ಯವಾಗಬೇಕು. ಹೇಗೆ? ಯಾವುದೇ ನಿಬಂಧನೆಗಳು ಇಲ್ಲದೆ ಎಲ್ಲರನ್ನೂ ಹೃದಯದಲ್ಲಿ ಸ್ಥಾನ ನೀಡಿ ಅಂಗೀಕರಿಸಲು ಮತ್ತು ಗೌರವಿಸಲು ನಮಗೆ ಸಾಧ್ಯವಾಗಬೇಕು. ವಿಶಾಲ ಹೃದಯದಿಂದ ಇತರರೊಂದಿಗೆ ವ್ಯವಹರಿಸಿ ಉದಾತ್ತ ಗುಣಗಳನ್ನು ಬೆಳೆಸಿ ಹಂಚುವಿಕೆಯ ಜೀವನ ನಡೆಸಲು ನಮಗೆ ಸಾಧ್ಯವಾಗಬೇಕು. ಹೀಗೆ ಜೀವಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಹೇಳಬಹುದಾ? ಮದರ್ ತೆರೇಸಾ. ಹಾಗೆಯೇ ಇನ್ನೂ ಅನೇಕರು ನಮ್ಮ ಮುಂದೆ ಜೀವಿಸಿ ಹೋದರು. ಅವರ ಜೀವನ ನಮಗೆ ನಮ್ಮ ಜೀವನದಲ್ಲೂ ಮಾದರಿಯಾಗಬೇಕು. ಹೀಗೆ ಯೇಸುವಿನ ಜೀವನ ದರ್ಶನವನ್ನು, ಮನೋಭಾವವನ್ನು, ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಯೇಸು ಕ್ರಿಸ್ತರನ್ನು ನಾವು ನಮ್ಮ ಜೀವನದಲ್ಲಿ ಸಾಕ್ಷಾತ್ಕರಿಸಬೇಕು. ಹೇಗೆ? ಯೇಸುವಿನ ಜೀವನ ದರ್ಶನವನ್ನು, ಮನೋಭಾವವನ್ನು, ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಯೇಸು ಕ್ರಿಸ್ತರನ್ನು ನಾವು ನಮ್ಮ ಜೀವನದಲ್ಲಿ ಸಾಕ್ಷಾತ್ಕರಿಸಬೇಕು.